ಸಚಿವ ಸಂತೋಷ್ ಲಾಡ್ ಗರಂ ಆಗಿದ್ದಾರೆ. ನೇಹಾ ಪ್ರಕರಣವನ್ನ ರಾಜಕೀಯಕ್ಕೆ ತರ್ತಿದ್ದಾರೆ, ಇದು ರಾಜಕೀಯ ವಿಷಯವಲ್ಲ ಅಂತ ಸಂತೋಷ್ ಲಾಡ್ ಇದೀಗ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರೇ ಆಗಲಿ ಸಂವೇದನಾಹೀನವಾಗಿ ಮಾತನಾಡಬಾರದು, ವಿಪಕ್ಷಗಳ ಆರೋಪಗಳಿಗೆ ಇದೀಗ ಸಚಿವ ಸಂತೋಷ್ ಲಾಡ್ ಗರಂ ಆಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಸಚಿವ ಸಂತೋಷ್ ಲಾಡ್ ಇದೀಗ ವಿಪಕ್ಷಗಳ ಆರೋಪಗಳಿಗೆ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೇಹಾ ಪ್ರಕರಣವನ್ನು ರಾಜಕೀಯವಾಗಿ ತರ್ತಿದ್ದಾರೆ, ಅದನ್ನು ರಾಜಕೀಯಗೊಳಿಸಬಾರ್ದು ಅಂಥೇಳಿ ಸಂತೋಷ್ ಲಾಡ್ ಇದೀಗ ಮಾತನಾಡಿರುವಂಥದ್ದು. ಯಾರೇ ಆಗಲಿ ಸಂವೇದನಾಹೀನವಾಗಿ ಮಾತನಾಡಬಾರ್ದು, ನೇಹಾ ಕುಟುಂಬದ ಬಗ್ಗೆ ಎಲ್ಲರೂ ಕೂಡ ಯೋಚಿಸಬೇಕಾಗಿದೆ. ಮೃತ ಕಮೆಂಟ್ಗಳನ್ನು ಮಾಡುವ ಬದಲು ಸಾಂತ್ವನ ಹೇಳಿ ದುಃಖತಪ್ತ ಕುಟುಂಬದ ಜೊತೆ ನಿಂತ್ಕೋಬೇಕಾಗಿದೆ, ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಇಂಥ ಘಟನೆಗಳು ಪುನರಾವರ್ತನೆ ಆಗುವುದಕ್ಕೆ ಬಿಡೋದಿಲ್ಲ, ಇದನ್ನೆಲ್ಲ ತಡೆಗಟ್ಟುವಂಥ ಪ್ರಯತ್ನ ಆಗಬೇಕಾಗಿದೆ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಏನು ಮಾತನಾಡಿದರು ಕೇಳೋಣ. ಅಭಿಪ್ರಾಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು. ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಲೆಟ್ ಅಸ್ ನಾಟ್ ಬ್ಲೇಮ್ ಎನಿಬಡಿ. ಇಫ್ ಯು ಆರ್ ಗಾಟ್ ಗಟ್ಸ್, ಇಫ್ ಯು ಆರ್ ಗಾಟ್ ಅ ಪೊಲಿಟಿಕಲ್ ವಿಲ್, ಲೆಟ್ ಅಸ್ ಆಲ್ ಅಡ್ರೆಸ್ ದ ಇಶ್ಯೂ ಅಂಡ್ ಸೀ ಟು ದಟ್ ಲೆಟ್ ಅಸ್ ಹ್ಯಾವ್ ಗೆಟ್ ಒಂದು ರೂಲೇ ತರಬೇಕು. ನಾನು ಈಗ ಸ್ಟಾಟಿಸ್ಟಿಕ್ಸ್ ಕೊಟ್ಬಿಡ್ಬೋದು, ಸ್ಟಾಟಿಸ್ಟಿಕ್ಸ್ ಕೊಡ್ಬೋದು, ಕೊಟ್ಟರೆ ಸರಿ ಆಗೋದಿಲ್ಲ. ಬಂದರೆ ಇನ್ಸಿಡೆಂಟ್ ಬೇರೆ ಇದೆ, ಇದು ಇನ್ಸಿಡೆಂಟ್ಗಿಂತ ಜಾಸ್ತಿ. ಇದನ್ನು ಪೊಲಿಟಿಸೈಸ್ ಮಾಡಬೇಕೆಂಬ ಉದ್ದೇಶ ಇದೆ. ಇನ್ಸಿಡೆಂಟ್ ಇರ್ತಕ್ಕಂಥದ್ದು ವಿ ಶುಡ್ ಹ್ಯಾವ್ ಫೀಲಿಂಗ್ ಫಾರ್ ದಟ್ ಫ್ಯಾಮಿಲಿ, ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು. ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟು ಇದನ್ನ ಇಶ್ಯೂ ತಗೊಂಡು ಪೊಲಿಟಿಕ್ಸ್ ಮಾಡಕ್ಕೆ ನಾನು ಹೋಗಕ್ಕೆ ಬರೋದಿಲ್ಲ, ಅದು ನಾನು ಮಾತಾಡೋಕೆ ಆಗೋದಿಲ್ಲ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಿನ್ನೆ ಪ್ರಹ್ಲಾದ್ ಜೋಶಿ ಅವರು, ಇವತ್ತು ಬೊಮ್ಮಾಯಿ ಅವರು, ಆಗಲ್ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ದು ಒಂದೇ, ಲವ್ ಜಿಹಾದ್ ಆ್ಯಂಗಲ್ ಇದೆ, ಹುಡುಗಿಯನ್ನ ಡೈವರ್ಟ್ ಮಾಡಬೇಕು, ಪ್ರೀತಿಸಿ ಅಂತೇಳಿ ಪ್ರಯತ್ನ ಮಾಡಿದ್ರು, ಆಗದಿದ್ದಕ್ಕೆ ಕೊಲೆ ಮಾಡಿದ್ರು, SIT ತನಿಖೆಗೆ ವಾಪಸ್ಸಿ ಅಂತ ಕೇಳ್ತಾ ಇದ್ದಾರೆ. ಈಗ ತನಿಖೆ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತನಾಡೋಣ. ಈಗ ಅವ್ರ ಕಮೆಂಟ್ಸ್ ಏನಿದೆ, ಲವ್ ಜಿಹಾದ್ ಅಂತಕ್ಕಂಥ ಕಮೆಂಟ್ ಇದೆ, ಇದನ್ನೇನು ಅರ್ಥ ಏನು? ಸೊ ಈ ಥರದ ಭಾಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತಾವೆ. ಈಗ ಬಂದಿರತಕ್ಕಂಥದ್ದು ನಿಮಗೆ ಗುರ್ತಿದೆ, ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಅಂಡ್ ಸ್ಪೀಕ್. ಯಾಕಂದ್ರೆ ಈಗ ಬಂದಿರತಕ್ಕಂಥ ಇಶ್ಯೂ ಸಾಂತ್ವನ ಆಗ್ಬೇಕು ಫ್ಯಾಮಿಲಿಗೆ, ಯಾರು ತಪ್ಪಿದ್ರೆ ಅವನಿಗೆ ಕಠಿಣ ಕ್ರಮ ಆಗಬೇಕು, ಶಿಕ್ಷೆ ಆಗ್ಬೇಕಂತದ್ದು ಇದೆ. ಅದನ್ನು ಬಿಟ್ಕೊಂಡು ಮೇಲೆ ಮಾತನಾಡಿ ಏನು ಸಿಗುತ್ತಿದೆ? ಪೊಲಿಟಿಸೈಸ್ ಬಿಟ್ರೆ ಇನ್ನೇನು ಮಾಡ್ತಾರೆ? ಅಲ್ಲ ಸರ್, ಈಗ ಸರ್ಕಾರದ ತುಚ್ಛೀಕರಣ ಒಂದು ಸಮುದಾಯಕ್ಕೆ ಈ ರೀತಿ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇದೆ ಅನ್ನೋದು, ಒಂದು ಸಮುದಾಯಕ್ಕೆ ಈ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇರೋದಕ್ಕೆ ಕಾರಣ ಅದು ಹೇಳ್ತೀರಿ? ಯಾಕೆ ಮಾಡ್ಬೇಕಂತದ್ದು? ಇವತ್ತು ಸುಮ್ಮನೆ ಹೇಳ ನಿಮಗೆ ರಿಪೋರ್ಟ್, NCRB ರಿಪೋರ್ಟ್ ನೋಡಿದ್ರೆ ಮುಂಬೈ ಹೇಳ್ತಾ ಇದ್ರೆ ಇದು ಎರಡನೇ ಬಿಹಾರ ಆಗ್ತಾ ಇದೆ ಕರ್ನಾಟಕದಲ್ಲಿ, ಎರಡನೇ ಬಿಹಾರ ಆಗ್ತಾ ಇದೆ ಕರ್ನಾಟಕದಲ್ಲಿ. ಈಗ ಮೊದಲನೇ ಬಿಹಾರ, ಎರಡನೇ ಬಿಹಾರ, ಅದ್ರ ಬಗ್ಗೆ ನಾನು ಉತ್ತರ ಕೊಡಬೇಕು. ನಾನೀಗ ಪೊಲಿಟಿಕಲಿ ಸ್ಟಾಟಿಸ್ಟಿಕ್ಸ್ ಕೊಟ್ಟರೆ ಅಂತ ಹೋದ್ರೆ ಸುಮ್ಮನೆ ಆಗ ಸರಿ ಆಗೋದಿಲ್ಲ, ಅದ್ರ ಬಗ್ಗೆ ಬೇಡ, ಇದ್ರ ಬಗ್ಗೆ ಚರ್ಚೆ ಇಷ್ಟಕ್ಕೆ ಇರೋಣ ಅಂತ ಈ ಸಂದರ್ಭ ಕೇಳಿಕೆ. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು. ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಲೆಟ್ ಅಸ್ ನಾಟ್ ಬ್ಲೇಮ್ ಎನಿಬಡಿ. ಇಫ್ ಯು ಆರ್ ಗಾಟ್ ಗಟ್ಸ್, ಇಫ್ ಯು ಆರ್ ಗಾಟ್ ಅ ಪೊಲಿಟಿಕಲ್ ವಿಲ್, ಲೆಟ್ ಅಸ್ ಆಲ್ ಅಡ್ರೆಸ್ ದ ಇಶ್ಯೂ ಅಂಡ್ ಸೀ ಟು ದಟ್ ಲೆಟ್ ಅಸ್ ಹ್ಯಾವ್ ಗೆಟ್ ಒಂದು ರೂಲೇ ತರಬೇಕಲ್ಲ. ನಾನೀಗ ಸ್ಟಾಟಿಸ್ಟಿಕ್ಸ್ ಕೊಟ್ಬಿಡ್ಬೋದು, ಸ್ಟಾಟಿಸ್ಟಿಕ್ಸ್ ಕೊಡ್ಬೋದು, ಕೊಟ್ಟರೆ ಸರಿ ಆಗೋದಿಲ್ಲ. ಬಂದರೆ ಇನ್ಸಿಡೆಂಟ್ ಬೇರೆ ಇದೆ, ಇವ್ರಿಗೆ ಇನ್ಸಿಡೆಂಟ್ಗಿಂತ ಜಾಸ್ತಿ. ಇದನ್ನು ಪೊಲಿಟಿಸೈಸ್ ಮಾಡಬೇಕೆಂಬ ಉದ್ದೇಶ ಇದೆ. ಇನ್ಸಿಡೆಂಟ್ ಇರ್ತಕ್ಕಂಥದ್ದು ವಿ ಶುಡ್ ಹ್ಯಾವ್ ಫೀಲಿಂಗ್ ಫಾರ್ ದಟ್ ಫ್ಯಾಮಿಲಿ, ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು. ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟು ಇದನ್ನ ಇಶ್ಯೂ ತಗೊಂಡು ಪೊಲಿಟಿಕ್ಸ್ ಮಾಡಕ್ಕೆ ನಾನು ಹೋಗಕ್ಕೆ ಬರೋದಿಲ್ಲ, ಅದು ನಾನು ಮಾತಾಡೋಕೆ ಆಗೋದಿಲ್ಲ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಿನ್ನೆ ಪ್ರಹ್ಲಾದ್ ಜೋಶಿ ಅವರು, ಇವತ್ತು ಬೊಮ್ಮಾಯಿ ಅವರು, ಆಗಲ್ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ದು ಒಂದೇ, ಲವ್ ಜಿಹಾದ್ ಆ್ಯಂಗಲ್ ಇದೆ, ಹುಡುಗಿಯನ್ನ ಡೈವರ್ಟ್ ಮಾಡಬೇಕು, ಪ್ರೀತಿಸಿ ಅಂತೇಳಿ ಪ್ರಯತ್ನ ಮಾಡಿದ್ರು, ಆಗದಿದ್ದಕ್ಕೆ ಕೊಲೆ ಮಾಡಿದ್ರು, SIT ತನಿಖೆಗೆ ವಾಪಸ್ಸಿ ಅಂತ ಕೇಳ್ತಾ ಇದ್ದಾರೆ. ಈಗ ತನಿಖೆ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತನಾಡೋಣ. ಈಗ ಅವ್ರ ಕಮೆಂಟ್ಸ್ ಏನಿದೆ, ಲವ್ ಜಿಹಾದ್ ಅಂತಕ್ಕಂಥ ಕಮೆಂಟ್ ಇದೆ, ಇದನ್ನೇನು ಅರ್ಥ ಏನು? ಸೊ ಈ ಥರದ ಭಾಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತಾವೆ. ಈಗ ಬಂದಿರತಕ್ಕಂಥದ್ದು ನಿಮಗೆ ಗುರ್ತಿದೆ, ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಅಂಡ್ ಸ್ಪೀಕ್. ಯಾಕಂದ್ರೆ ಈಗ ಬಂದಿರತಕ್ಕಂಥ ಇಶ್ಯೂ ಸಾಂತ್ವನ ಆಗ್ಬೇಕು ಫ್ಯಾಮಿಲಿಗೆ, ಯಾರು ತಪ್ಪಿದ್ರೆ ಅವನಿಗೆ ಕಠಿಣ ಕ್ರಮ ಆಗಬೇಕು, ಶಿಕ್ಷೆ ಆಗ್ಬೇಕಂಥದ್ದು ಇದೆ. ಅದನ್ನು ಬಿಟ್ಕೊಂಡು ಮೇಲೆ ಮಾತನಾಡಿ ಏನು ಸಿಗುತ್ತಿದೆ? ಪೊಲಿಟಿಸೈಸ್ ಬಿಟ್ರೆ ಇನ್ನೇನು ಮಾಡ್ತಾರೆ? ಅಲ್ಲ ಸರ್, ಈಗ ಸರ್ಕಾರದ ತುಚ್ಛೀಕರಣ ಒಂದು ಸಮುದಾಯಕ್ಕೆ ಈ ರೀತಿ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇದೆ ಅನ್ನೋದು, ಒಂದು ಸಮುದಾಯಕ್ಕೆ ಈ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇರೋದಕ್ಕೆ ಕಾರಣ ಅದು ಹೇಳ್ತೀರಿ? ಯಾಕೆ ಮಾಡ್ಬೇಕಂತದ್ದು? ಇವತ್ತು ಸುಮ್ಮನೆ ಹೇಳ ನಿಮಗೆ ರಿಪೋರ್ಟ್, NCRB ರಿಪೋರ್ಟ್ ನೋಡಿದ್ರೆ ಮುಂಬೈ ಹೇಳ್ತಾ ಇದ್ರೆ ಇದು ಎರಡನೇ. ಸಚಿವ ಸಂತೋಷ್ ಲಾಡ್ ಹೇಳಿರುವಂಥ ಮಾತು, ಇದನ್ನು ನಾನು ಪೊಲಿಟಿಸೈಸ್ ಮಾಡೋಕ್ಕೆ ಹೋಗೋದಿಲ್ಲ, ರಾಜಕೀಯವಾಗಿ ಇದನ್ನು ತೆಗೆದುಕೊಂಡು ಹೋಗೋದಿಲ್ಲ, ಇದು ಫ್ಯಾಮಿಲಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರ, ಫ್ಯಾಮಿಲಿಗೆ ಸಾಂತ್ವನ ಹೇಳಬೇಕಾಗಿದೆ, ನೊಂದ ಕುಟುಂಬಕ್ಕೆ ಇವತ್ತು ನಾವು ಧೈರ್ಯ ತುಂಬಬೇಕಾಗಿದೆ. ಮೊದಲು ಆ ಕೆಲಸವನ್ನು ಮಾಡೋದು ಬಿಟ್ಟು ಇವತ್ತು ಇದನ್ನು
ಪೊಲಿಟಿಕಲ್ ಆ್ಯಂಗಲಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸೊ ಹೀಗಾಗಿ ಯಾರೇ ಆಗಿರಲಿ ಇಂಥ ಘಟನೆಗಳಲ್ಲಿ ಕೃತ್ಯಗಳನ್ನು ಮಾಡಿದಾಗ ಅಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವಂಥ ಕಾನೂನು ಬರಬೇಕು. ಆ ಬಗ್ಗೆ ನನ್ನ ಒಲವಿದೆ. ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಎನ್ಕೌಂಟರ್ ಮಾಡಬೇಕು. ಅಂಥ ಒಂದು ಕಾನೂನು ಸುವ್ಯವಸ್ಥೆ ಬರೋವರೆಗೂ ಕೂಡ ಇಂಥ ಘಟನೆಗಳಿಗೆ ಕಡಿವಾಣ ಬೀಳೋದಿಲ್ಲ. ಸೊ ಹೀಗಾಗಿ ಈ ತಪ್ಪಿತಸ್ಥ ಯಾರೇ ಆಗಿರಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥ ಒಂದು ವ್ಯವಧಾನ ನಮ್ಮಿಂದ ಆಗುತ್ತೆ, ನಾವು ಮಾಡ್ತೀವಿ. ಆದರೆ ಇದನ್ನು ರಾಜಕೀಯಗೊಳಿಸಿ ಇದನ್ನು ಮತ್ತಷ್ಟು ಹೆಚ್ಚಿಸುವಂಥ ಹುನ್ನಾರ ಇವತ್ತು ಪ್ರತಿಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂತೋಷ್ ಲಾಡ್ ಈಗ ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟನ್ನು ನೀಡಿದ್ದಾರೆ.